ಮೇಕಿಂಗ್ ವೈಸು ತುಂಬ ದೊಡ್ಡ ಮಟ್ಟದಲ್ಲಿ ಡಿ ಒ ಪಿ ಅವರ ಕೆಲಸ ನವೀನ್ ಅವ್ರದ್ದು, ಯಾಕಂದರೆ ವಾರಣಾಸಿ ಟೈಮಲ್ಲಿ ನೋಡಿದ್ವಿ ಆ ಚಳಿನಲ್ಲೂ ಕೂಡ ಅಷ್ಟೊತ್ತಲ್ಲಿ ನೀವು ಎದ್ದು ಅದು ಹೇಳ್ತಾ ಇದ್ರು ಅವರ ಒಂದು ಅನಿಸಿಕೆ ಮತ್ತು ಅನುಭವನ ಹೇಳ್ತಾ ಇದ್ರು. ಆ ಮಟ್ಟ ಡೆಡಿಕೇಶನ್ ಬೇರೆಲ್ಲೂ ನೋಡೋಕ್ಕಾಗಲ್ಲ ಶ್ರೀ ಮುರಳಿ ಅವ್ರದ್ದು. ಎಷ್ಟು ಗಂಟೆ ರಾತ್ರಿ ಹೇಳಿದ್ರು, ಎಷ್ಟು ಗಂಟೆ ಬೆಳಗಿನ ಜಾವ ಹೇಳಿದ್ರು ಬರ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಕೆಲಸ, ನಮ್ಮ ಕೆಲಸನೇ ನಮಗೆ ಮೊದಲ ಆದ್ಯತೆ, ಅದು ನನಗೆ ಮೊದಲು. ಸೊ ಅದಕ್ಕೆ ಈ ಅದಕ್ಕೊಂದು ಫಾರ್ಮ್ಯಾಟ್ ಅಂತ ಬಂದಾಗ ನಾವು ಆ ಫಾರ್ಮ್ಯಾಟಿಗೆ ನಾವು ಹೋಗಬೇಕು. ನಮ್ಮ ಫಾರ್ಮ್ಯಾಟಿಗೆ ಕೆಲಸ ನಡೆಯೋಲ್ಲ, ಆ ಕೆಲಸದ ಫಾರ್ಮ್ಯಾಟಿಗೆ ನಾವು ಸಿಂಕ್ರನೈಸ್ ಆಗಬೇಕು. ಸೊ ಬಹುಶಃ ಟೀಮ್ ಏನೇ ಹೇಳಿದ್ರು ಅದನ್ನು ನಾವು ಮಾಡ್ತಾಯಿದ್ವಿ. ಇವಾಗ ಅವರೇನು ಕೇಳಿದಾಗ ಬೆಳಗಿನ ಜಾವ 4:00 5 ಗಂಟೆ ಎಡ ನಮ್ಮ ಬರ್ತೀನಮ್ಮ, ಸರಿ ಇಷ್ಟು ತಂಗ ಆಗುತ್ತೆ ಇಲ್ಲಿಂದ ಅದು ಬೋರ್ಡಲ್ಲಿ ಹಿಂಗೆ ಹೋಗಬೇಕು ಸರ್, ಅಲ್ಲಿಂದ ಅಷ್ಟು ದೂರ ನಡೆ ನಡೀ ಸರ್ ನೋ ಪ್ರಾಬ್ಲಮ್ ಸರ್, ಇಲ್ಲೆಲ್ಲ ಕ್ಯಾರವನ್ ಬರೋಂಗಿಲ್ಲ ಸರ್, ಇಲ್ಲೇ ಹಿಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ನೋ ಪ್ರಾಬ್ಲಮ್ ಸರ್. ಸೊ ಎಲ್ಲ ನೋ ಪ್ರಾಬ್ಲಮ್ ನನಗೇನು, ನನಗೆ ಒಳ್ಳೆ ಸಿನಿಮಾ ಬೇಕು, ನನ್ನ ಸ್ವಾರ್ಥತನ ಅಷ್ಟೇ, ನನಗೆ ಒಳ್ಳೆ ಸಿನಿಮಾ ಬೇಕು, ನೀವು ನನಗೆ ಕೊಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಪರವಾಗಿಲ್ಲ ನೋ ಪ್ರಾಬ್ಲಮ್, ನಾ ಇಲ್ಲೇ ನೆಲದ ಮೇಲೆ ಕೂತ್ಕೊಂಡು ತಿನ್ಬಿಡ್ತೀನಿ, ಅಲ್ಲೆಲ್ಲ ಕೂತ್ಕೊಂಡು ತಿನ್ಕೊಂಡ್ಬಿಡ್ತೀನಿ ನೋ ಪ್ರಾಬ್ಲಮ್, ಬಟ್ ಸಿನಿಮಾಗೆ ಮಾತ್ರ ಕಮ್ಮಿ ಮಾಡಬೇಡಿ ಅನ್ನೋ ಒಂದು ಇಂಟ್ರೆಸ್ಟು. ಸರ್ ಎಂಟೈರ್ ಟೀಮ್ ಆ ಇಂಟ್ರೆಸ್ಟ್ ಇತ್ತು, ಯಾರಲ್ಲೂ ಮನಸ್ತಾಪಗಳಿರಲಿಲ್ಲ. ಸೊ ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋದರು. ಶ್ರೀ ಮುರಳಿ ಅವರಿಗೆ ಬೇಸರನ ಆಗಲ್ವಾ? ಯಾಕಂದರೆ ಸೆಟ್ಟಲ್ಲಿ ಒಂದಷ್ಟು ನೋಡ್ತಾ ಇದ್ದೀವಿ, ಒಬ್ಬ ಹುಡುಗನಿಗೆ ಯಾರಿಗೋ ಸ್ಟಂಟ್ ಆ್ಯಕ್ಟ್ರ್ ಕಾಲು ಇದಾಗುತ್ತೆ, ನೀವೇ ಹೋಗಿ ಕಾಲು ನೀವುತ್ತೀರಾ, ಇದು ಮಾಡ್ತೀರಾ, ಮತ್ತು ಮಗು ಜೊತೆ ಒಂದು ಆಟ ಆಡಿಸ್ತಾ ಇರ್ತೀರಾ, ಹೇಗೆ ಸರ್ ಅದು, ಏನು ಅಷ್ಟೊಂದು ಕೂಲಾಗಿರ್ತೀರಾ? ಸರ್ ನಮ್ಮ ನೋವು ನಮಗಿರುತ್ತಂತೆ, ನಮ್ಮ ಮನಸ್ತಾಪಗಳು ನಮಗಿರುತ್ತಂತೆ, ನೋಡೋ ಕಣ್ಣುಗಳಿಗೆ ಯಾಕೆ ಸರ್ ಅದನ್ನು ಇದು ಮಾಡಬೇಕು? ಸೊ ನಾವೇನು ಮಾಡಬೇಕು, ಅದನ್ನು ಆದಷ್ಟು ನುಂಗ್ಕೊಂಡಿರ್ತೀವಿ, ಆಮೇಲೆ ಕೆಲಸದ ಟೈಮಲ್ಲೆಲ್ಲ ಮರೆತು ಬಿಡ್ತೀವಿ. ನಾವು ಮಕ್ಕಳಲ್ಲಿ ಮಕ್ಕಳಾಗಿರ್ತೀವಿ, ಯಾರೋ ಹಿರಿಯರು ಅಲ್ಲೆಲ್ಲ ಓಡಾಡ್ತಾರೆ, ಯಾರೋ ಬಂದು ಆಶೀರ್ವಾದ ಮಾಡ್ತಾರೆ, ಮುದ್ದಾಡ್ತಾರೆ, ಹಿಂಗೆಲ್ಲ ಸವರ್ತಾರೆ, ಮುತ್ತು ಕೊಡ್ತಾರೆ, ಇದನ್ನೆಲ್ಲ ಅನುಭವಿಸ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಮಗು, ಇವಾಗ ದುಷ್ಯಂತ ಅಂತ ಮಗು ಹೆಸರು, ಆ ಮಗುನ ನೋಡ್ತೀವಿ ಪಿಕ್ಚರಲ್ಲಿ, ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಾ ಇತ್ತು. ಸೊ ಆ ಮಗು ಜೊತೆ ಎಲ್ಲೋ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲೋ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ನಂತರ ಈ ಫೈಟ್ ಟೈಮ್ಸಲ್ಲಿ ಯಾರಿಗೋ ಒಬ್ರಿಗೆ ಏಟು ಬಿದ್ದುಬಿಡುತ್ತೆ. ಆ ಒಂದು ಪ್ರೀವಿಯಸ್ ಶಾರ್ಟ್ ಯಾರಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಿರಲಿಲ್ಲ, ಯಾವುದೋ ಒಂದು ಪ್ರೀವಿಯಸ್ ಒಂದು 2-3 ಶಾರ್ಟ್ಸ್ ಬಿಫೋರು ಅದೇ ನನ್ನ ಕಾಲಿಗೆ ಬಿದ್ದಿರುತ್ತೆ, ನನ್ನ ಟೋ ಮೇಲೆ. ಅದು ನನ್ನ ಟೋ ಮೇಲೆ ಬಿದ್ದಾಗ ನನಗೆ ನೋವಾಯಿತು, ಗುರು ಮತ್ತೆ ಏನಾರೋ ಶೂಟಿಂಗ್ ತೊಂದರೆ ಆಗುತ್ತಾ ಏನು ಅಂದ್ಕೊಂಡು ಒಂದೆರಡು ನಿಮಿಷ ಕೂತ್ಕೊಂಡೆ, ಏನು ಮಾತಾಡಲಿಲ್ಲ, ಏನಾಯ್ತು, ಏನಾಗಲ್ಲ ಏನಾಗಲ್ಲ ಏನಾಗಿಲ್ಲ ಅಂದ್ಬಿಟ್ಟು ಹಂಗೆ ರೆಡಿ ಮಾಡಿಕೊಂಡು ಫೈಟಿಂಗು ಶುರು ಆಯಿತು. ಫೈಟಿಂಗು ಮುಗೀತು, ಇದು ಲಾಸ್ಟ್ ಶಾರ್ಟ್, ಇದು ತಿರುಗಿಸಿ ಮಾಡಿ ಹಿಂಗೆ ಹೊಡೆದ ತಕ್ಷಣ ನಾನು ಅವ್ರಿಗೆ ಹೇಳಿದ್ದೆ ಶಾರ್ಟ್ ಬಿಫೋರು, ಇನ್ನೊಂದು ಸ್ವಲ್ಪ ಒಳಗೆ ಇಳ್ಕೊಳ್ಳಿ, ಅದು ರಾಂಗ್ ಸ್ಪಾಟ್, ಇನ್ನೊಂದು ಸ್ವಲ್ಪ ಒಳಗೆ ಇಳ್ಕೊಳ್ಳಿ. ಇವರೇನು ಅಂದ್ಕೊಂಡಿದ್ರೆ ಅಷ್ಟು ದೂರ ಹೋಗಲ್ಲ ಬಿಡಿ ಸರ್, ಅಷ್ಟು ದೂರ ಹೋಗಲ್ಲ, ಹಿಂಗೆ ಇದು ಮಾಡ್ಬೋದು, ಏನಾಗಲ್ಲ ಬಿಡೋಣ ಅಂತ ಇವನು ಫೈಟ್ ಮಾಸ್ಟರ್ ಹೇಳ್ತಿದ್ದ. ನಾನು ಹೌದಾ, ಇಲ್ಲ ಚಿನ್ನ, ಇಲ್ಲ ಚಿನ್ನ, ಅದೇನು ರಾಂಗ್ ಟೈಮೋ ಗೊತ್ತಿಲ್ಲ ಸರ್, ಹಿಂಗಂದು ಹಿಂಗೆ ಹೊಡೆದ ತಕ್ಷಣ ಅದು ಒಂದು ಪಿಚ್ಚಾಗಿ ನೆಕ್ಸ್ಟ್ ಪಿಚ್ಚೆ ಅವ್ನ ಕಾಲ್ ಮೇಲೆ ಬಿದ್ದುಬಿಡ್ತು. ನನಗೆ ಅದು ಡೈರೆಕ್ಟಾಗಿ ಬಿದ್ದಾಗಲೇ ಅಷ್ಟು ನೋವಾಯಿತು, ಆ ಫೋರ್ಸಲ್ಲಿ ಬಿಚ್ಚಾಗ ಅವನು ಬಿದ್ದ ತಕ್ಷಣ ನನಗೆ ನೋವಾಯಿತು. ಅವಲ್ಲ ಅಯ್ಯೋ ಛೇ, ನನ್ನಿಂದ ಒಬ್ಬ ಆ್ಯಕ್ಟರ್ಗೆ ತೊಂದರೆ ಆಗೋಯ್ತಲ್ಲ, ನಾನು ತೊಂದರೆ ಮಾಡಿಬಿಟ್ನಲ್ಲ, ನಾನಷ್ಟು ಕೇರ್ಫುಲ್ ಆಗಿರೋನು, ಎಲ್ಲರಿಗೂ ಅಷ್ಟು ಕೇರ್ಫುಲ್ ಆಗಿರಿ ಕೇರ್ಫುಲ್ ಆಗಿರಿ ಅನ್ನೋನು, ನನ್ನಿಂದನೇ ತೊಂದರೆ ಆಗೋದಲ್ಲ, ತಪ್ಪಾಗೋತಲ್ಲ ತಪ್ಪಾಗೋತಲ್ಲ ಅಂದ್ಬಿಟ್ಟು ಟಕ್ಕಂತ ಅವ್ರನ್ನ ಹೋಗಿ ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡು ಅವ್ರಿಗೆ ರೆಸ್ಟ್ ತೊಗೊಳ್ಳೋಕೆ ಹೇಳಿ ನಂತರ ಶಾರ್ಟ್ ಕೊಟ್ಟು ಅದಾದಮೇಲೆ ಮತ್ತೆ ಹೋಗಿ ಹೇಗಿದೆಯಪ್ಪ ಏನಿದೆಯಪ್ಪ ಅಂತ ವಿಚಾರಿಸ್ಕೊಂಡು ಬಂದೆ. ಬಿಕಾಸ್ ಒಬ್ರಿಗೊಬ್ರಿಗೆ ಆಗ್ಬರ್ಬೇಕಲ್ಲ ಸರ್, ಇವಾಗ ಆಗ್ಬಾರ್ದೆ ಇನ್ಯಾವಾಗ ಸರ್, ಎಲ್ಲ ಏನು ಬೇರೆ ಥರ ಸಿಚುವೇಶನ್ ಯಾರು ಬ್ಯುಸಿಯಾಗಿರ್ತೀವಿ, ಈ ಥರ ಟೈಮ್ ಬಂದಾಗ ಅಲ್ಲಿ ಸ್ಪಂದಿಸ್ಬೇಕಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಐ ಜೆನ್ಯೂನ್ಲಿ ಫೆಲ್ಟ್ ಆ್ಯಂಡ್ ನನಗೆ ನಮ್ಮ ಸಿನಿಮಾಲಿ ನನ್ನ ಟೀಮಲ್ಲಿ ಯಾರೇ ಕೆಲಸ ಮಾಡಲಿ ಅವರೆಲ್ಲರೂ ನಮ್ಮವರೇ, ನನ್ನವರು ಬೇಸಿಕಲಿ, ಬಿಕಾಸ್ ಅವರೆಲ್ಲರೂ ನೆಮ್ಮದಿಯಾಗಿದ್ದರೆ ನಾನು ನೆಮ್ಮದಿಯಾಗಿರ್ತೀನಿ, ಅದನ್ನು ನಾನು ಫಾಲೋ ಮಾಡ್ತೀನಿ, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ಉದ್ದೇಶ, ಇನ್ನೇನಿಲ್ಲ.